ले लो। ठीक है। और यार फाइव स्टार किसको चाहिए? ठीक है, ये तो अरे तो आपको 3 दिन दे दूंगा। जो बर्तन है ಫ್ಯೂಚರ್ ಏನಾಗುತ್ತೋ ಥಿಂಕ್ ಮಾಡ್ಕೊಳ್ಳೋದು ಕಷ್ಟ, ಪಾಸ್ಟ್ ಆಗಿದ್ದನ್ನು ಮರಿಬೇಕು, ಅದು ಬರಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇರೋದಿನ ಖುಷಿ ಖುಷಿಯಾಗಿ ನಗ್ನತಾ ನಮಗೇನು ಆಸೆ ಇದೆಯೋ, ನಮಗೇನು ಅಚೀವ್ ಮಾಡಬೇಕು ಅಂತಿದೆ ಅದನ್ನು ಮುಗಿಸ್ಕೊಂತಾ ಇರಬೇಕು. ಹಲೋ ಗೈಸ್, ನಿಮಗೆ ಹೆಲ್ಮೆಟ್ ಬೇಕಾ ಫ್ರೀಯಾಗಿ? ಸೀರಿಯಸ್ಲಿ ಹೇಳ್ತೀನಿ, ಫ್ರೀ ಆಫ್ ಕಾಸ್ಟ್ ಆಗಿ. ಬಟ್ ನೀವು ಇದು ಫ್ರೀಯಾಗಿ ಪಡಿಬೇಕಂದ್ರೆ ಎರಡೇ ಕೆಲಸ ಮಾಡಬೇಕಾಗಿದೆ. ಒಂದು ಇನ್ಸ್ಟಾಗ್ ಹೋಗಿ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು, ನನಗೆ ಅಂದರೆ ನಂದು ಗೌತಮ್ ರಾಯಲ್ಸು ಮತ್ತು ನಂದೀಶ್ ರೈಡರು, ಇವ್ರ ಮೂವರು ಫಾಲೋ ಮಾಡಿ. ಮತ್ತು ಎರಡನೇ ಕೆಲಸ ಏನಂದರೆ, ನಂದು ಇನ್ಸ್ಟಾದಲ್ಲಿ ರೀಸೆಂಟಾಗಿ ಯಾವ ವಿಡಿಯೋ ಇದೆಯೋ ಇಲ್ಲ ಯಾವ ಪೋಸ್ಟ್ ಇದೆಯೋ ಅದರಲ್ಲಿ ಹೋಗಿ ಮಿನಿಮಮ್ 5 ಮೆಂಬರ್ಸ್ನ ಟ್ಯಾಗ್ ಮಾಡಿ. ಸೊ ಆ 5 ಮೆಂಬರ್ಸ್ ಇನ್ನೊಂದು 5 ಮೆಂಬರ್ಸ್ ಟ್ಯಾಗ್ ಮಾಡ್ತಾರೆ. ಸೊ ಯಾರಿಂದ ಜಾಸ್ತಿ ಟ್ಯಾಗ್ಸ್ ಬಂದಿದೆ ಇಲ್ಲ ಯಾರು ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಅವ್ರು ನಾವು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಹೆಲ್ಮೆಟ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಇದೇ ಹೆಲ್ಮೆಟ್ ಅಂತಲ್ಲ, ಈ ಮಾಡಲಲ್ಲಿ ಯಾವ ಕಲರ್ ಬೇಕಾದರೂ ಇಲ್ಲ ಯಾವ ಸೈಜ್ ಬೇಕಾದರೂ ತೊಗೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈ ಕಲರಿಂದ ಯಾವ ಕಲರ್ ಬೇಕಾದ್ರೂ ತೊಗೋಬೋದು, ಅದು ನಿಮ್ಮ ಚಾಯ್ಸು. ಗಿವ್ ಅವೇ ಬಂದ್ಬಿಟ್ಟು ನಾವು ಇದೇ ಲೊಕೇಶನ್ ಅಲ್ಲಿ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸಲ್ಲೇ ಮಾಡ್ತೀವಿ. ಸೊ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡೋಣ. ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ನಾವು ಇವತ್ತಿದ್ದೀವಿ ಉಂದರಲ್ಲಿ. ನಂದು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಉಂದರಲ್ಲಿ ಕ್ಯಾಮಲ್ ರೈಡ್ ಮಾಡಿ ಬಂದು ರೂಮ್ ಲೈಕ್ ತುರ್ತು ಹೋಗೋಣ ಅಂದ್ಕೊಂಡ್ವಿ, ಬಟ್ ಸಡನ್ ಪ್ಲ್ಯಾನ್ ಚೇಂಜಸ್ ಆಯಿತು. ಸೊ ಬಂದು ಉಂದರಲ್ಲೇ ರೂಮ್ ತೊಗೊಂಡ್ವಿ. ಪರ್ ಬೆಡ್ಡು ಇಲ್ಲಿ ರೂಮ್ ಲೆಕ್ಕ ಇಲ್ಲ, ಟೆಂಟ್ ಲೆಕ್ಕ ಇಲ್ಲ. ಪರ್ ಬೆಡ್ಡು 400 ರುಪೀಸ್ ಸಿಕ್ತು ನಮಗೆ. ಲೈಕ್ ನಮ್ಮ ಹುಡುಗ ಇನ್ನೊಬ್ಬ ವ್ಲಾಗರ್ ಇದ್ದಾನೆ, ಒಂದು 600 ರುಪೀಸ್ ಸಿಕ್ಕಿದಂತೆ ನಾನು ಮಾತಾಡಿಸ್ದೆ. ಸೊ ನಮಗೆ 400 ರುಪೀಸ್ ಸಿಕ್ತು, ಬಟ್ ಪರವಾಗಿಲ್ಲ, ಬೆಸ್ಟು. ಬಟ್ ಚಳಿ ಜಾಸ್ತಿ ಇತ್ತು, ನಾಟ್ ಬ್ಯಾಡ್, ತಿಕ್ಕ ಇರೋದು ಕೊಟ್ಟಿದ್ರು, ಬಟ್ ಚೆನ್ನಾಗಿ ನಿದ್ದೆ ಬಂತು. ಸೊ ಆಚೆ ಆಂಬಿಯನ್ಸ್ ಹೆಂಗಿದೆ ನೋಡಿಸ್ತೀನಿ ಬರ್ರಿ. ಬೆಳಕು ಬೆಟ್ಟಗಳು ಕಾಣಿಸ್ತಾ ಇಲ್ಲ ಅನಿಸ್ತದೆ, ಸುತ್ತು ಬೆಟ್ಟಗಳವೆ ನೋಡ್ರಿ, ಇಲ್ಲ ಅಷ್ಟು ಬೆಟ್ಟಗಳು. ಮತ್ತು ಇದೇನು ನೀರು ಗೊತ್ತಿಲ್ಲ, ಇಷ್ಟು ಪ್ಯೂರಾಗಿ ಓಡ್ತಾವೆ ನೋಡ್ರಿ. ಮತ್ತು ಈ ಕಡೆ ಟೆಂಟ್ಸ್ ಇದಾವೆ ನೋಡ್ರಿ, ಹೆವಿ ಟೆಂಟ್ಸ್ಗಳು, ಬರೀ ಟೆಂಟು. ಇದು ಹೆಂಗಿದೆ ಅಂದರೆ ಈ ಚಿಕ್ಕಮಂಗ್ಳೂರಲ್ಲಿ ಕ್ಯಾಂಪ್ಗಳಿದಾವಲ್ಲ ಆ ಥರ ನೋಡ್ರಿ. ಲೈಕ್ ಇದು ಎಂಟ್ರೆನ್ಸು, ಲೈಕ್ ನಮ್ಮ ಹುಡುಗರು ಇದ್ದಿದ್ದ ಟೆಂಟು, ನಾವು ಜಸ್ಟ್ ನಾವು ಇದ್ದಿದ್ದ ಟೆಂಟು, ನಮ್ಮ ಹುಡುಗ ಡ್ಯಾನ್ಸ್ ಆಡ್ತಾವೆ. ಅಷ್ಟೇ ಬನ್ನಿ, ನೆಕ್ಸ್ಟ್ ನಿಮ್ಗೆ ಡೈರೆಕ್ಟಾಗಿ ಪ್ಯಾಕಿಂಗ್ ಮುಗಿಸ್ಕೊಂಡು ಗಾಡೀಲಿ ಸಿಗೋಣ. ಸೊ ನೀವು ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡ್ರಿ. ಸೊ ಬನ್ನಿ ಪ್ಯಾಕಿಂಗಲ್ಲಿ ಸಿಗೋಣ. ಬಾಯ್ ಬಾಯ್. ರೂಮ್ ಚೆಕ್ಔಟ್ ಆಯಿತು, ಫೋನ್ ಅದೇ, ಪವರ್ ಬ್ಯಾಂಕ್ ಅದೇ. ಸೊ ಆಲ್ ಚೆಕ್ ಕರೆಕ್ಟ್ ಆಗಿದೆಯಲ್ಲ. ಸೊ ಬ್ಯಾಕ್ ಟು R15 ಅಂಡ್ಲಿ. ಇವತ್ತು ಮತ್ತೆ ನಮ್ಮ ತಮಿಳ್ನಾಡು R15 ಓಡಿಸ್ತಾ ಇದ್ದೀನಿ. ಇವತ್ತು ಅವ್ನು ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಬಟ್ ಅವ್ನು ಕೇಳಿದೆ, ಬೈ ವ್ಲಾಗಿಂಗ್ ಮಾಡ್ತಾಯಿದ್ದೀನಿ ಬೈ, ನೀವು ಆರಾಮಾಗಿ ಕುತ್ಕೊಳ್ಳಿ ಹಿಂದೆ ಅಂತ. ಪಾಪ ಕೊಟ್ಟ ದೇವರಂಗೆ ಬಂದ ನಮ್ಮ ರೈಟ್ ಸೆಂಟ್ರಾಗಿ ಅವನು. ಸೊ ನೋಡ್ಬೋದು ಬೆಟ್ಟಗಳ ಮುಂದೆ, ದಿಸ್ ಈಸ್ ಸುಂದರ್. ಸೊ ಇನ್ನೊಂದೇನಪ್ಪ ಅಂದರೆ, ನಿಮ್ಗೆ ಆಗಲೇ ಹೇಳ್ದಂಗೆ ತುರ್ತುಕ್ಕೆ ಪ್ಲ್ಯಾನ್ ಇತ್ತು, ಬಟ್ ಪ್ಲ್ಯಾನ್ಸ್ ಚೇಂಜ್. ತುರ್ತುಕ್ಕಲ್ಲಿ ಅಲ್ಲಿಂದ 14-15 ಕಿಲೋಮೀಟರ್ಸ್ ನಿಮಗೆ LOC ಸಿಗುತ್ತೆ. ಸೊ LOCಯಲ್ಲಿ ಜಸ್ಟ್ ಒಂದು ಬ್ಯಾನಾಕ್ಲೋರ್ ಏನೋ ಕೊಡ್ತಾರಂತೆ, ಪ್ಲಸ್ ಪಾಕಿಸ್ತಾನ್ ಬಂಕರ್ಸ್ ತೋರಿಸ್ತಾರೆ, ಅದನ್ನು ನೀವು ನೋಡಬೇಕು. ಅದು ಬಿಟ್ಟರೆ ಇನ್ನೇನು ಇಲ್ಲ ಅಂದರು. ಪ್ಲಸ್ ನಮಗೂ ಡೇಸು ಸ್ವಲ್ಪ ಕಮ್ಮಿ ಇದೆ, ಹೆಂಗೋ ನಾವು ವಾಗಾಬಾರ್ಡ್ರಿಗೆ ಹೋಗ್ತೀವಿ, ಯಾಕಂದರೆ ಒನ್ ಡೇ ವೇಸ್ಟ್ ಮಾಡೋದು ಯಾಕೆ ಅಂತ. ಸೊ ನೋಡಿರಿ, ಇವ್ಳು ಹುಡುಗ್ರಿಗೆ ಚಾಕ್ಲೇಟ್ಸ್ ಕೊಡೋಣ, ಪಾಪ ಇದ್ದಾರೆ. ಹಿಂಗೇನ ಬಂದಿದ್ದ, ಹಿಂಗೇನ ಬಂದಿದ್ದ, ವೈ ಚಾಕ್ಲೇಟ್ಸ್ ಚಾಯಿ, ಚಾಕ್ಲೇಟ್ಸ್ ಕೌನ್ ಸಾ ಚಾಯಿ, ಮೇರಾ ಪಾಸ್ ಜೋ ಪಡಾ ಮೇ ದೇ ದೂಂಗಾ, ಠೀಕ್ ಹೈ. ಔರ್ ಯಾರ್ ಫೈವ್ ಸ್ಟಾರ್ ಕಿಸ್ಕೋ ಚಾಯಿ, ಠೀಕ್ ಹೈ, ಯೇ ತೋ ಅರೆ ತೋ ಆಪ್ಕೋ 3 ದಿನ ದೇ ದೂಂಗಾ, ಠೀಕ್ ಹೈ. ಆಪ್ಕಾ ನಾಮ್? ಶರ್ಮಾ, ರೋಹಿತ್ ಶರ್ಮಾ, ರೋಹಿತ್ ಶರ್ಮಾ, ಠೀಕ್ ಹೈ, ಬಾಯ್ ಬಾಯ್. ಏನೇ ಹೆಸರು ಹೇಳಿದ್ರು ಗುರು, ನಮ್ಮ ತಾಯಿನಿಗೆ ಅಪ್ಪನು ಬಂದಿಲ್ಲ. ಸೊ ಇಟ್ಸ್ ಓಕೆ,
ಜೋಬ್ ಕೈ ಹಾಕ್ದೆ ಏನು ಸಿಗ್ತಾ ಅದು ಕೊಟ್ಟೆ. ಫೈವ್ ಸ್ಟಾರ್ ಸಿಗಲಿಲ್ಲ, ಯಾಕೆ ಫೈವ್ ಸ್ಟಾರ್ ಎಲ್ಲ ಒಂಥರ ಮೆಲ್ಟ್ ಆಗ್ಬಿಟ್ಟವೆ. ನೇರನ ಚಾಕ್ಲೇಟ್ಸ್ ತೊಗೊಂತೀನಿ ಅಂದರೆ ಫೈವ್ ಸ್ಟಾರ್ ಅಂತ ತೊಗೊಂಬಿಡ್ರಿ, ಯಾಕಂದರೆ ಡೆಲ್ಲಿವರೆಗೂ ಮೆಲ್ಟ್ ಆಗೋಗಿರ್ತದೆ. ಆಫ್ಟರ್ ಡೆಲ್ಲಿ ಕೋಲ್ಡ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಮೆಲ್ಟ್ ಆಗಿರೋ ಪೊಸಿಷನಲ್ಲೇ ಫುಲ್ ಫ್ರೀಸ್ ಆಗ್ಬಿಡುತ್ತೆ, ವೇಸ್ಟ್ ಅದು. ಚಾಕ್ಲೇಟ್ ಹಾಂ ले लो ठीक बाय बाय. ಯಾವ ಹಿಂಗ್ ಓಡ್ತಾವೆ ಸಡನ್ ಆಗಿ ಭಯ ಆಯ್ತು ಗುರು, ಏನು ಹಿಂಗೆ ಓಡ್ತಾವೆ ಅಂತ. ಸೊ ನಮ್ಮ ಫ್ರೆಂಡ್ಸ್ನೆಲ್ಲ ಸೆಂಡ್ ಆಫ್ ಮಾಡಿ ನಾವು ಟಿಫನ್ ಗಿಫನ್ ಮಾಡಿಕೊಂಡು ಆಚೆ ಬರೋ ಸತ್ಕ 9 ಗಂಟೆಗೆ ಹೋಗಿದ್ದು 10 ಗಂಟೆ ಆಗಿ ಹೋಯ್ತು. ಸೊ ಈಗ ಟುವರ್ಡ್ಸ್ ಪ್ಯಾಂಗಾಂಗ್ 200 ಚೇಂಜ್ ಇದೆ, ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ. ನೋಡ್ಯಾ ಎಷ್ಟೊತ್ತು ರೀಚ್ ಆದರೆ ಅಷ್ಟೊತ್ತು ಗೊತ್ತಾರದು ಅಷ್ಟೇ. ಸೊ ಇಲ್ಲೊಂದು ಪೆಟ್ರೋಲ್ ಬಂಕ್ ಹೊಸದಾಗಿ ಹಾಕಿದೆ. ಸೊ ಇದೊಂದು ಜಂಕ್ಷನ್, ಈ ಜಂಕ್ಷನ್ ಅಷ್ಟು ಗೊತ್ತಿಲ್ಲ, ಟೀ ಪಾಯಿಂಟ್ ಅಂತೆ. ಸೊ ಹುಡುಗರು ಪೆಟ್ರೋಲ್ ಹಾಕ್ಸ್ಕೊತಾರೆ, ಬಟ್ ಇನ್ನು ರೆಸ್ಟೋರೆಂಟ್ಗೇನು ಬರೋಲ್ಲ, ಎಲ್ಲ ಕಡೆ ರೆಸ್ಟೋರೆಂಟ್ಸ್ ಇದ್ದಾವೆ. ಒಳ್ಳೆ ಕಮರ್ಷಿಯಲೈಸ್ ಆಗಿದೆ ಎಲ್ಲ, ಎಲ್ಲ ಕಡೆ ರೆಸ್ಟೋರೆಂಟ್ ಸಿಗುತ್ತೆ, ಪ್ಲಸ್ ಎಲ್ಲ ಹಾಸ್ಪಿಟಾಲಿಟಿ ಚೆನ್ನಾಗಿದೆ. ಬಟ್ ಪ್ರೈಸಿಗೆ ಸ್ವಲ್ಪ ಏನು ಮಾಡೋಕ್ಕೆ, ಅಲ್ಲಿ ಅವರು ಬದುಕ್ತಾ ಇದ್ದೆ ಅದರಿಂದಲ್ವ, ಪ್ರೈಸ್ ಜಾಸ್ತಿ ತೊಗೊಂಡು ಅವ್ರು ದುಡಿಲೇಬೇಕು. ಇಲ್ಲೆಲ್ಲ ನೀನು ಈರುಳ್ಳಿ ಬೆಳೆಯಲ್ಲಿ ಬೆಳೆಯೋಕ್ಕಾಗಲ್ಗರು, ಹೋಗಿ ಅಷ್ಟು ದೂರ ತರಬೇಕವರು ನಮಗೋಸ್ಕರ. ಸೊ ಫ್ರೈಡ್ ರೈಸ್ 150 ಇಲ್ಲ 100-150 ಮೇಲೇ ಇರ್ತವೆ, 40-50 ನಿಮಗೆಲ್ಲ ಆಮ್ಲೆಟ್ಗಳು ಸಿಗ್ತಾವೆ ಅಷ್ಟೇ. ಸೊ ಬಿಡ್ರಿ ಅವ್ರು ಬಂದಮೇಲೆ ಚಿತ್ರ ನೂಬ್ರ ವ್ಯಾಲಿ ಅದು ಫಿಲ್ಲಿಂಗ್ ಸ್ಟೇಷನ್ ಹೆಸರು. ಸೊ ನಾವು ಹೊರಡ್ತಾ ಇದ್ವಿ, ಹೊರಡೋಕೆ ಮುಂಚೆ ನಮ್ಮ ಬುದ್ಧಾಜಿದು ಸ್ಟ್ಯಾಚ್ಯೂಸ್ ಎಲ್ಲ ನೋಡಿದ್ವಿ, ಅಂದರೆ ಒಂಥರ ಒಲ್ರ ಇಟ್ಟಿದ್ದಾರೆ ಅದ್ರ ಮೇಲೆ ಇದು ಮಾಡಿದ್ದಾರೆ. ಸೊ ನಿನ್ನೆ ಬಂದಿದ್ದ ರೂಟೆ ಮೇನು, ಅಲ್ಲಿ ನಾವು ಬೆಟ್ಟದ ಮೇಲೆ ಇಳಿದು ರೈಟ್ ತೊಗೊಂಡ್ರಿ ವೆಲ್ಕಮ್ ಟು ನೂಬ್ರ ವ್ಯಾಲಿ ಅಂತಿತ್ತು. ಬಟ್ ಈಗ ಯಾವ ಹಾಗೆ ಸ್ಟ್ರೈಟ್ ಹೋಗ್ತೀವಿ, ಬೆಟ್ಟದ ಮೇಲೆ ಹತ್ತಲ್ಲ, ಈಗ ಸೆತ್ತಿಗೆ ಬರ್ರಿ ಹೋಗೋಣ. ಇವನ ಗಾಡಿ ನಿಲ್ಲಿಸ್ತಾವನೆ, ಯೋ ಯಾಕೋ, ಯೋ ಯಾಕ ಏ ಮೋನೆ ಮುಂದೆ ಹಾಕೋ ಬಾರ ಲೆಫ್ಟ್ ಆಗ್ಲೆ, ಇಲ್ಲಿ ಬೇಡ ಇಲ್ಲಿ ಬಾ. ಹಾ ಇವಾಗ ಏನಾಯ್ತಂದ್ರೆ ನಮ್ಮ ಹುಡುಗ ನವೀನು ಮತ್ತು ಇನ್ನೊಬ್ಬರು ಶಶಾಂಕ್ ಅನ್ನೋರು ಯಲಂಗದವ್ರು ಸಿಕ್ಕಿದ್ರು ಒಂದಲ್ಲ ಪ್ಯಾಟರ್ನ್ ಪಡೆದವರು ಬೆಂಗಳೂರವ್ರೆ. ಸೊ ಅವ್ರದ್ದು ಇವ್ರ ಜೊತೆಯಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಈಗ ನಾವು ಸ್ವಲ್ಪ ಸ್ಲೋ ಮುಂದೆ ಹೋಗ್ತಿದ್ರು ಅವ್ರು ಬರ್ತಾರೆ ಅಂತ. ಸೊ ಅವ್ರದ್ದೇನಾಯಿತು, ಲೈಕ್ ಅಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಕ್ಯಾಶು ಖಾಲಿ ಆಗಿದೆಯಂತೆ, ಎ ಟಿ ಎಮ್ ಡ್ರಾ ಮಾಡೋಣ ಅಂದ್ಕೊಂಡ್ರು ಮಾಡಿಲ್ಲ. ಸೊ ಅವ್ರ ಕಾರ್ಡು ತೊಗೊಂತ ಇಲ್ಲ. ಸೊ ಅದಕ್ಕೆ ನಾವು ಪಕ್ಕದ ರೆಸ್ಟೋರೆಂಟ್ ಮಾಡೋಕ್ಕೆ ಹೇಳಿದ್ರು, ರೆಸ್ಟೋರೆಂಟ್ ಅವ್ರು ಕೊಡ್ತೀನಿ ಅಂದ್ರಂತೆ. ಸೊ ಅದಕ್ಕೆ ನಾವು ಮುಂದೆ ಹೋಗ್ತಾ ಇರೋಣ, ಸ್ಲೋ ಅಲ್ಲಿ ಬರ್ತಾರೆ. ಸೊ ವೆಯ್ಟ್ ಮಾಡೋ ಬದಲು ಮುಂಚೆ ಜೋ ಸ್ಲೋಗಿ ಹೋಗ್ತಾ ಇದ್ರೆ ಅವ್ರನ್ನ ಕ್ಯಾಚಪ್ ಮಾಡ್ಬೋದು ಅಂದರೆ ಅವ್ರು ನಮ್ಮ ಜೊತೆ ಕರೆಕ್ಟಾಗಿ ಬಂದು ಸೇರ್ತಾರೆ. ಇಲ್ಲೆಲ್ಲ ನಾವು ಟೀಗೆ ಜ್ಯೂಸ್ಗೆ ಹಾಕೋದು ಹಾಕಿದಾಗ ಅವ್ರು ಬರ್ತಾರೆ ಅಲ್ಲಿಗೆ. ಸೊ ವೆಯ್ಟ್ ಮಾಡ್ಕೊಂಡಿದ್ರೆ ನಮ್ಗೆ ಡಿಲೇ ಆಗುತ್ತೆ, ಅವ್ರಿಗೂ ಡಿಲೇ ಆಗುತ್ತೆ. ಸೊ ಅದಕ್ಕಂತ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಕಡೆ ಬಂದಾಗೆಲ್ಲ ಕ್ಯಾಶ್ ಮಿನಿಮಮ್ 5K ಇಟ್ಕೊಂಡಿರ್ಬೇಕು ಜೋಬಲ್ಲಿ. ನಮ್ಮದು 5K ಇಟ್ಕೊತೀವಾ, ಲೈಕ್ ಆ 5K ಕಂಪ್ಲೀಟ್ ಆಗಿದ ತಕ್ಷಣ ಇನ್ನೊಂದು 5K ಡ್ರಾ ಮಾಡ್ಕೊತೀವಿ. ಅಂದರೆ ನಂದು ಬಿಡಿ ನಂದು ಹೊಗೆ ಹಾಕ್ಕೊತೀವಿ, ದುಡ್ಡುಗಳೆಲ್ಲ ಖಾಲಿ, ಫ್ರೆಂಡ್ ದುಡ್ಡಲ್ಲೇ ಬರುಕ್ತಾ ಇದ್ದೀನಿ. ನಮ್ಮ ಬಜೆಟೆಲ್ಲ ಹೊಗೆ ಸಾನ್ವಿ ಹೋದ್ಮೇಲೆ ಹೆವಿ ಬೇಜಾರಾಗ್ತದೆ. ಬನ್ನಿ ನೋಡಿ ಏನಾಗುತ್ತೆ ಅಂತ. ಬಟ್ ಹೆವಿ ಕಷ್ಟ ಆಗೋರು ಬಜೆಟಲ್ಲಿ ಬಂದೆ ಈ ಕಡೆ ಎಲ್ಲ 150 ರೂಪಾಯಿ ಅಂದರೆ ಓಕೆ, ನಾನು ಆಗಲೇ ಹೇಳ್ದಂಗೆ ಏನು ಮಾಡೋಕ್ಕೆ ಅಲ್ಲಿ 100 ರೂಪಾಯಿ ಕೊಟ್ಟು ತಿನ್ನಲೇಬೇಕು. ಬಟ್ ನಾವು ಬಜೆಟಲ್ಲಿ ಬರ್ತೀವಿ ಅಂದರೆ ಇಷ್ಟಾಗಲ್ಲ, ತಿನ್ನಬಾರ್ದು. ನಾವು ತಿನ್ನಬಾರ್ದು ಅಂತ ಇದ್ದಿದ್ದು ಲಾಸ್ಟ್ ಒಂದು 1 ವೀಕ್ ಒಂದು 4 ಡೇಸ್ ಮುಂಚೆಲ್ಲಿ ನಾವು ಬ್ರೆಡ್ಡು ಜಾಮೆಲ್ಲ ತಿಂದಿದ್ದೋ, ಬನಾನ ಗಿನಾನೇ ತಿಂತಾಯಿದ್ದೋ. ಈಗೇನಾಯ್ತು ಅಂದರೆ ನಮ್ಮದು ಒಂದೇ ಲಗೇಜ್ ಆಯ್ತಲ್ವ, ಸೊ ಕ್ಯಾರಿ ಮಾಡೋಕ್ಕಾಗ್ತಾಯಿಲ್ಲ, ಮೇನು ಎಲ್ಲಿಟ್ಕೊಂಡು ಗೊತ್ತಾಗ್ತಲ್ಲ. ಬನಾನ ಎಲ್ಲ ತರ್ತೀವ ಒಂದು 2 ತಿನ್ನೋ ಅಷ್ಟೊತ್ತು, ನೆಕ್ಸ್ಟ್ ಮಧ್ಯಾಹ್ನ ತಿನ್ನೋಣ ಅಷ್ಟೊತ್ತು ಅಜ್ಜಿ ಕೊಳ್ತೋಗ್ಬಿಟ್ಟಿರ್ತದೆ, ಅಂದರೆ ಕೆಂಪಾಗ್ಬಿಟ್ಟು ತಿನ್ನೋಕ್ಕಾಗಲ್ಲ, ಪ್ಲಸ್ ಧೂಳು. ಮೇನ್ ಸ್ಪೇಸ್ ಇಲ್ಲ ನಮ್ಮ ಹತ್ರ ನೋಡ್ರಿ, ಆ ಗಾಡೀಲಿ ಹೆಂಗೆ ತುಂಬಿಸಿದ್ವಿ, 2 ಬ್ಯಾಗು 6 ಬ್ಯಾಗು ಟೋಟಲು ಯಪ್ಪ. ಸೊ ಅದಕ್ಕೆ ಏನೋದು ಆಗಲಿ ಏನೋ ಮಾಡೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ. ನೆನ್ನೆ ಅಂತೂ ಸ್ವಲ್ಪ ಕಾಸ್ಟ್ಲಿ ಆಯಿತು ಊಟದ್ದೆಲ್ಲ, 160 160 ಬೆಳಗ್ಗೆನೂ 160 160.
ಸೊ ಇನ್ಮೇಲೆ ಇನ್ನ ಕಮ್ಮಿ ಮಾಡೋಣ ಅಂತ ಇದ್ದೀವಿ. ಸೌತಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡೋದು ಗುರು, ಟೆಂಟ್ ಗಿಂಟ್ ಹಾಕ್ಕೊಂಡು ಲೋಕಲ್ ಹೋಟ್ಲಲ್ಲಿ ಅನ್ನ ಸಾಂಬಾರು ತಿನ್ಕೊಂಡು ಇಲ್ಲೆಲ್ಲ ಕಷ್ಟ. ಸೊ ಬನ್ನಿ ಹೋಗೋಣ. ಇದೇ ಭಯ ಗುರು, ಲೆಫ್ಟ್ ಸೈಡ್ ನೋಡ್ರಿ ಎಲ್ಲಿದ್ವಿ, ಬಿದ್ರೆ ಕೆಳಕ್ಕ ಪಲ್ಟೇಲಿ ಹಾಕೊಂಡು ಹೋಗಿ ಬೀಳ್ತೇವೆ. ಭಯ ಆತದ ಲೆಫ್ಟ್ ನೋಡೋ ಶತಕ ಜುಮ್ ಮುಂದೆ ಬಡಿ ಲೆಫ್ಟ್ ನೋಡಕ್ಕ. ಇವ್ ಮಳಾಗಿ ಹೋಗೋದು ಬೇಡ ಗುರು, ಈ ಕಡೆ ಬರ ಗೊತ್ತಮ್ಮ. ಇದು ಬರಿಗಣ್ಣಿಂದ ನೋಡಿ ಗಾಗಲ್ಸ್ ತೆಗೆದುಬಿಟ್ಟೆ, ಬರಿಗಣ್ಣಿಂದ ನೋಡ್ಬೇಕು ಈ ಬ್ಯೂಟಿನ ಏನಿದೆ ನೋಡ್ರಿ. ಗಾಗಲ್ಸು ಚೆನ್ನಾಗಿರ್ತದೆ ಬಿಸಿಲು ಪ್ರೊಟೆಕ್ಷನ್ ಎಲ್ಲ, ಬಟ್ ಇಂಥದ್ದೆಲ್ಲ ಬರಿಗಣ್ಣಾಗ ನೋಡ್ದಾನೆ ಒಂಥರ ಖುಷಿ. ನೆಕ್ಸ್ಟ್ ಯಾವಾಗ ನೋಡ್ತೀವೇನೋ ಗೊತ್ತಿಲ್ಲ, ಬಟ್ ಹುಷಾರಾಗಿರಬೇಕು. ಹಾಂ, ನನ್ನ ಪ್ಲ್ಯಾನ್ ಇದೆ ಬರೋದು, ಬಟ್ ನಮ್ಮ ಮನೆ ಬರೀ ಹೆಂಗಿದೆ ಏನು ಹೇಳೋಕ್ಕಾಗಲ್ಲ, ಬರೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ನಾನು ಜೋಶಾಗಿದ್ದೆ ಗಾಡಿ ಹೋಗೋಣ ಅಂತ, ನಾನು ಮನೆ ಬರೋ ಹಂಗಿತ್ತು ಗಾಡಿ ಹೋಯ್ತು. ಸೊ ಅದೇ ಥರ ನೆಕ್ಸ್ಟ್ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಈ ಪ್ರೆಸೆಂಟ್ ನಾವು ಪ್ರೆಸೆಂಟಲ್ಲಿ ನಾವು ಬದುಕ್ಬಿಡಬೇಕು, ಫ್ಯೂಚರ್ ಏನಾಗುತ್ತೋ ಥಿಂಕ್ ಮಾಡ್ಕೊಳೋದು ಕಷ್ಟ. ಪಾಸ್ಟ್ ಆಗಿದ್ದನ್ನು ಮರಿಬೇಕು, ಅದು ಬರಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇರೋ ದಿನ ಖುಷಿ ಖುಷಿಯಾಗಿ ನಗ್ನತ್ತಾ ನಮಗೇನು ಆಸೆ ಇದೆಯೋ, ನಮಗೇನು ಅಚೀವ್ ಮಾಡಬೇಕಂತಿದೆಯೋ ಅದು ಮುಗಿಸ್ಕೊಂತ ಇರಬೇಕು. ಸೊ ಇದು ನಮ್ಮ ಫಸ್ಟ್ ವಾಟರ್ ಕ್ರಾಸಿಂಗ್. ಚೆನ್ನಾಗಿತ್ತು. ಸೊ ಇನ್ನೊಂದು ವಾಟರ್ ಕ್ರಾಸಿಂಗ್, ನಮ್ಮ ಹುಡುಗ ಹೋಗ್ಲಿ ರೀ, ನಾನು ಆಮೇಲೆ ಹೋಗೋಣ. ಇದ್ಯಾವ್ದು ಗುರು, ತಾರ್ ರೋಡಲ್ಲಿ ಫುಲ್ ನೀರು ಇರ್ತದೆ, ಎಲ್ಲೆಲ್ಲಿಂದನೂ ಬರ್ತಾವೆ ನೀರು. ಚೆನ್ನಾಗದ ಇದೊಂಥರ ಗಾಡಿ ಟೈರ್ಲೆಲ್ಲ ಕ್ಲೀನ್ ಆಗ್ತವೆ, ರೋಡಾಗೆ ನೀರು ಹರಿತಾರೆ. ಇದು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದನ್ನು. ಇಳಿಸ್ದೆ, ಕಾಲಿಡಬಾರ್ದಪ್ಪ ಯಾವುದೇ ಕಾರಣಕ್ಕೂ. ನಿಂದೋತೀವಿ ನನ್ನ ನನ್ನ ಇಲ್ಲಿ ಹೆಂಗೆ ಹೋದ್ರಪ್ಪ ಇವರು, ಫುಲ್ ರೈಟಾ? ಚೆನ್ನಾಗಿತ್ತಪ್ಪ ಇದು, ಪರವಾಗಿಲ್ಲ. ಜಾಸ್ತಿ ವಾಟರ್ ಕ್ರಾಸಿಂಗ್ ಸಿಗ್ತವೆ. ನೀರು ನೋಡ್ರಿ ಎಷ್ಟು ಪ್ಯೂರ್ ಆಗದೆ, ನೀರು ಹೋಗೋಕೆ ಮನ್ಸು ಬರಲ್ಲ ನಮ್ಗೆ, ಆಪಾಟಿ ಕ್ಲೀನ್ ಆಗವೆ. ಇಲ್ಲಿ ಚಿಕ್ಕದಾಗ ಅಲ್ಲಲ್ಲಿ ದೇವಸ್ಥಾನಗಳು ಕಟ್ಟಿರ್ತಾರೆ, ಅದು ಇಂಡಿಯನ್ ಆರ್ಮಿಯವರು. ಸೊ ರೋಡಲ್ಲಿ ಯಾವುದೇ ಅವಘಡ ನಡೆದಿಲ್ಲ, ಇಲ್ಲಿ ದೇವ್ರ ದಯೆ ಇರಲಿ ಅಂತ. ಸೊ ಇಲ್ಲೂ ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಶಿವಜಿ ಮತ್ತು ಪಾರ್ವತಿ ಇದ್ದಾರೆ, ಹರ ಹರ ಮಹಾದೇವ ಶಂಭೋ ಶಂಕರ. ಇವ್ರು ಯಾರ ಕಾರ ಅವ್ರ ಹಿಂದೆ ಬಂದವ್ರೆ, ನಮ್ಮ ಪಾಡ್ ನಾವು ಓತಾ ಇರೋಣ. ಇನ್ನೊಚ್ಚು ಬರ್ತಾನೆ ಅವನು, ಒಬ್ಬ ಇಟ್ಬಿಟ್ರನಲ್ಲಪ್ಪ ಜಸ್ಟ್ ಮಿಸ್ಸು. ಹಾರನ್ ಹಾಕ್ತಾನೆ ಇದೀನಿ, ಬರ್ತಾನೆ ಅವನಪ್ಪ. ಓಹ್ ಹೋಗಪ್ಪ, ಆಫ್ ರೋಡಿಂಗ್ ಸ್ಟಾರ್ಟಾ? ಇಷ್ಟೊತ್ತು ಒಳ್ಳೆ ರೋಡ್ ಸಿಕ್ತು ಅಂದ್ಕೊಂಡೆ, ಫುಲ್ ಆಫ್ ರೋಡು, ರೋಡೇ ಕಾಣಿಸ್ತಾ ಇಲ್ಲ. ನಂಗೆ ಅನಿಸ್ತಂಗೆ ಮಳೆ ನೀರು ಹೊಡ್ಕೊಂಡು ರೋಡ್ ಮೇಲೆ ಬಂದ್ಬಿಡೋದು ಒಂದು ಐದಾರು ಅಡಿ. ರೋಡ್ಗೆ ಅಡ್ಡ ಹಾಕ್ಬಿಟ್ರೆ ಮತ್ತೆ ಹೆಂಗೆ ಹೋಗೋದು, ರೈಟ್ ಸೈಡ್ ಹೋಗ್ಬೇಕು ಅನಿಸ್ತದೆ. ಬಟ್ ನಾನು ಈ ಕಡೆ ಹೋಗ್ಬಿಟ್ಟೆ. ಅಯ್ಯೋ ಅಯ್ಯೋ ಓ ಅಲ್ಲಿ ಗಾಡಿ ಮುಂದೆ ಹಾಕು, ಕಲ್ಲೊಂದು ಇಟ್ಬಿಟ್ಟು ಇಳಿಸ್ಬಿಡೋಣ, ಮುಂದೆ ಮುಂದೆ ಹಾಕು. ನಾನು ಜೋಶಲ್ಲಿ ಬಂದ್ಬಿಟ್ಟು ಅಡ್ಡ ಹಾಕೋರಿ ಅಂತ ನೋಡಿದೆ, ಅವನು ರೋಡೇ ಇಲ್ಲ. ಓ ನೋ ಬೀಳ್ತಿದ್ದಲ್ಲ ಅಲ್ಲಿ ನೀನು ನೋಡಿದೆ. ಬರ್ತಾ ಉಂಟು ಎವಿ ರೋಡ್ ಇದೆಯಪ್ಪ. ಆ ಕಲ್ಲು ಹಿಂಗೆ ಸ್ಲೋಪ್ ಇಟ್ಬಿಡ್ತೀನಿ ಬರ್ಬೋದು, ಇಲ್ಲ ಯೂ ಟರ್ನ್ ತಗೊಂಡು ಹೋಗ್ಬಿಡ್ಲ, ಸುಮ್ಮನೆ ಯಾಕೆ ರಿಸ್ಕೋ? ಅದೆಲ್ಲ ಯೂ ಟರ್ನ್ ತಗೊಂಡ್ಬಿಡ್ಲ. ನಾನು ಅಡ್ಡ ಹಾಕಿದ್ರಲ್ಲ ಬರೀ ಏನೋ ಕಾರ್ಗೆ ಹಾಕೋರು ಅಡ್ಡ, ಅವ್ರು ಈ ಕಡೆ ಬಂದ್ಬಿಟ್ರು ಮತ್ತೆ ನನ್ನ ನೋಡಿ ಯೂ ಟರ್ನ್ ತಗೊಂಡ್ರು. ಪಕ್ಕದ ಇನ್ನೊಂದು ಎರಡು ಕಿಲೋಮೀಟ್ರ್ ಆಗ್ತದೆ, ಶಿಸ್ತಾಗಿ ಯೂ ಟರ್ನ್ ತಗೊಂಡ್ಬಿಡ್ತೀನಿ ಬಿಡಪ್ಪ, ರಿಸ್ಕ್ ಬೇಡ.
ಸುಮ್ಮನೆ ಸರ್ಕಸ್ ಮಾಡಕ್ಕೆ ಹೋಗಿ ಸ್ವಲ್ಪ ಗಾಡಿ ಇಟ್ಕೋಬಾ, ಹಿಂದೆ ಹೇಳ್ಕೋಬಾ, ಹಿಂದೆ ಹೇಳಿ. ಒಂದೊಂದು ಟೈಮು ಇಂಥದ್ದೆಲ್ಲ ಸಾಹಸಿಲ್ ಮಾಡಕ್ಕೆ ಹೋಗ್ಬಾರ್ದು ಇಂಥ ಜಾಗದಾಗ. ಅವ್ವಾ, ಇಲ್ಲಿ ಬಂದು ಸಿಕ್ಕಾಕೊಂಬಿಟ್ಟಿದ್ದೆ, ಹಿಂಗೆ ಬರೋಣ ಅನ್ಕೊಂಡೆ, ಬಟ್ ರಿಸ್ಕ್ ತೊಗೊಂಡು ಹೋಗಿಲ್ಲ. ಬನ್ನಿ ಬ್ರೋ, ಇಲ್ಲ ಯಾರು ಗುರು ಬ್ರೋ, ಇಲ್ಲ ಯಾರು, ಅವ್ರು ಹೊರಟೋಗ್ಲಿ, ಅವರೆಲ್ಲ ಕಾರ್ಗಳು ಬಂದ್ಬಿಡ್ರಿ. ಆಜೋ ಆಜೋ, ಮತ್ತೀಗ ನಾವು ಹೋದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಓಹೋಹೋ, ಏನು ಗುರು ಹಿಂಗಾದ ರೋಡು? ಬ್ರು ಆದಷ್ಟು ರೈಟ್ಗೆ ಬಂದುಬಿಡ್ರಿ, ಲೆಫ್ಟ್ಗೆ ಹೋಗ್ಬೇಡ್ರಿ. ನೀವು ಸ್ಕಿಡ್ ಆಗಿಬಿದ್ರೆ ದೇವ್ರ ಕಾಣಿಸ್ತಾರೆ. ಬಿದ್ದು ಚಾನ್ಸಸ್ ಇರ್ತದೆ ಲೆಫ್ಟಿಗೆ ಬಿದ್ದು, ಸ್ವಲ್ಪ ಈ ಕಡೆ ಮಣ್ಣಾಗಿ ಬಿದ್ದಿರ್ತೀವಿ. ಫುಲ್ ಎಕ್ಸ್ಟ್ರೀಮ್ ಲೆಫ್ಟ್ಗೆ ಹೋಗಿ ಕೆಳಗೆ ಬಿದ್ದರೆ ಟ್ರಿಪ್ಪಿಗೆ ಬಂದು ಅರ್ಥ ಇರಲ್ಲ ಮತ್ತೆ. ಪ್ಲಸ್ ಕಲ್ರಿ ಬೇಡ, ಹೆಂಗ ನೋಡ್ರಿ. ಹಾ, ರೋಡ್ ಮಸ್ತಾಗಿತ್ತಪ್ಪ. ಇದು ಒಂಥರ ಆಫ್ ರೋಡ್ ಹಿಂಗೆ ಅಂದರೆ, ಇದು ಅಡ್ವೆಂಚರ್ ಅಂದರೆ. ಸುಮ್ಮನೆ ತಾರಾಡಲ್ಲಿ ಹೋಗ್ತಾ ಇರೋದಲ್ಲ. ಅವ್ರು ಪಾಪ ಜೀಪರ್ ನಮ್ಗೆ ಅಲ್ಲಿ ಸಿಕ್ಕಿದ್ರು, ರೋಡಲ್ಲಿ ಕುತ್ಕೊಂಡು ನಿಂತ್ಕೊಂಡಿದ್ರು, ಬಂದು ಬಾಯಿ ಹೇಳ್ಬಿಟ್ಟವ್ರು. ಸೊ ಇಲ್ಲಿ ಫೋಟೋಶೂಟ್ ಏನೋ ನಡೆಸ್ತಾರೆ. ಸೊ ಅದು ಕಪಲ್ ಗೋಲ್ಸ್, ಅದು ಕಪಲ್ ಜೊತೆ ಬರೋದು ಆರಾಮಾಗಿ ಜೀಪ್ ಅಂತ ತಗೊಂಡು ಕೂಡ ಆಡ್ಕೊಂಡಿರೋದು ಅದೊಂಥರ. ಬನ್ನಿ, ನಮ್ಗೆ ಯಾಕೆ ಅವೆಲ್ಲ ಈಗ ಶಿಸ್ತಾಗಿ ಸಿಂಗಲ್ ಆಗಿ ಬಂದಿದ್ದೀವಿ. ಕಾಲ್ ನೋಡಿ, ರೋಡ್ ಸೆಂಟ್ರ್ ಹೆಂಗದ ಯಾಕೆ ನಮ್ಮ ಹುಡುಗರು ಸೈಡ್ಗೆ ಹಾಕೋರೆ? ಏನಾಯ್ತಾ? ಸ್ವಾಮಿ ಸ್ವಾಮಿ ಸ್ವಾಮಿ, ಆ ಸಕಲ್ ಇದೆಯಲ್ಲ ಹಿಂದೆ ಫೋಟೋ ನೋಡಕ್ಕೆ ಇದೆ ಯಾಕೆ?